ನಾನು ನನ್ನ ಎದೆಯ ಮೇಲೆ ಹಿತ್ತಾಳೆಯೊಂದಿಗೆ ಸಾಯುತ್ತೇನೆ. ಅನ್ಶುಮಾನ್ ಸಿಂಗೆ ಅವರಿಗೆ ಮರಣೋತ್ತರ ಕೀರ್ತಿ ಪ್ರಶಸ್ತಿ. ಸಹ ಸೈನಿಕರನ್ನ ರಕ್ಷಿಸಿ ಪ್ರಾಣ ತ್ಯಾಗ ಮಾಡಿದ ಕ್ಯಾಪ್ಟನ್ ಅನ್ಶುಮಾನ್. ದೇಶದ ಅತ್ಯುನ್ನತ ಅಥವಾ ಅತಿ ಶ್ರೇಷ್ಠವಾದ ಪ್ರಶಸ್ತಿಗಳಲ್ಲಿ ಎರಡನೆಯ ಸ್ಥಾನವನ್ನ ಪಡೆದುಕೊಳ್ಳುತ್ತೆ ಈ ಕೀರ್ತಿ ಪ್ರಶಸ್ತಿ. ಇನ್ನು ಈ ಕೀರ್ತಿ ಪ್ರಶಸ್ತಿಯನ್ನ ಮರಣೋತ್ತರ ಕೀರ್ತಿ ಪ್ರಶಸ್ತಿಯನ್ನ ಅನ್ಶುಮಾನ್ ಅವರಿಗೆ ನೀಡಲಾಗಿದೆ. ಕ್ಯಾಪ್ಟನ್ ಅನ್ಶುಮಾನ್ ಸಿಂಗೇರ್ ಅವರು ತಮ್ಮ ಸಹ ಸೈನಿಕರ ಪ್ರಾಣವನ್ನ ಉಳಿಸೋದಕ್ಕೆ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು. ಇನ್ನು ಈ ರೀತಿ ವೀರಗತಿಯನ್ನ ಕಂಡಂತಹ ಅನ್ಶುಮಾನ್ ಅವರಿಗೆ ಈ ಮರಣೋತ್ತರ ಕೀರ್ತಿ ಪ್ರಶಸ್ತಿಯನ್ನ ನೀಡಲಾಗಿದೆ. ರಾಷ್ಟ್ರಪತಿ ಭವನದಲ್ಲಿ ನಡೆದಂತಹ ಸಮಾರಂಭದಲ್ಲಿ ಸ್ಮೃತಿ ಸಿಂಗ್ ಅವರು ಬಿಳಿ ಸೀರೆಯನ್ನ ಧರಿಸಿ ಮೌರ್ಯ ಮತ್ತು ಸ್ಥಿತಿ ಸ್ಥಾಪಕತ್ವವನ್ನ ಬಿಂಬಿಸಿದ್ರು. ಅವರು ರಾಷ್ಟ್ರಪತಿಗಳಿಂದ ಭಾರತದ ಎರಡನೇ ಅತ್ಯುನ್ನತ ಶಾಂತಿ ಕಾಲದ ಶೌರ್ಯ ಪ್ರಶಸ್ತಿಯಾದ ಕೀರ್ತಿ ಚಕ್ರವನ್ನ ಸ್ವೀಕರಿಸಿದ್ರು. ದ್ರೌಪದಿ ಮುರ್ಮು ಸಿಯಾಚಿನ್ನಲ್ಲಿ ಸಂಭವಿಸಿದ ಬೆಂಕಿಯ ಸಂದರ್ಭದಲ್ಲಿ ತನ್ನ ಸಹ ಸೈನಿಕರನ್ನ ರಕ್ಷಿಸುವ ಸಂದರ್ಭದಲ್ಲಿ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದ್ದ ಕ್ಯಾಪ್ಟನ್ ಅನ್ಶುಮಾನ್ ಸಿಂಗೆ ಅವರಿಗೆ ಮರಣೋತ್ತರವಾಗಿ ಈ ಪ್ರಶಸ್ತಿಯನ್ನ ನೀಡಿದ್ರು. ಸ್ಮೃತಿ ಸಿಂಗ್ ಮತ್ತು ಕ್ಯಾಪ್ಟನ್ ಸಿಂಗ್ ಅವರ ತಾಯಿ ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಸ್ವೀಕರಿಸಿದ ಕಟುವಾದ ಕ್ಷಣವನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಹರಿಬಿಡಲಾಗಿದೆ. ಕಿರು ವಿಡಿಯೋ ಕ್ಲಿಪ್ ಸೆರೆ ಹಿಡಿಯುತ್ತಿದೆ. ಈ ವಿಡಿಯೋದಲ್ಲಿ ಸ್ಮೃತಿ ತನ್ನ ಕೈಗಳನ್ನ ಕೃತಜ್ಞತೆಯಿಂದ ಮಡಚಿಕೊಂಡಿದ್ದು ತನ್ನ ಪತಿಯ ಅಸಾಧಾರಣ ಶೌರ್ಯವನ್ನ ಅಶರೀರವಾಣಿಯಲ್ಲಿ ಹೊಗಳಿದ್ದಾರೆ. ಅಧ್ಯಕ್ಷ ಮುರ್ಮು ನಂತರ ಸಾಮಾಜಿಕ ಮಾಧ್ಯಮದಲ್ಲಿ ಕರೆದೊಯ್ದಿದ್ದಾರೆ, ಸಾಮಾಜಿಕ ಮಾಧ್ಯಮಕ್ಕೆ ಕೊಂಡೊಯ್ದಿದ್ದಾರೆ. ಅವರ ಸುರಕ್ಷತೆಯನ್ನ ಕಡೆಗಣಿಸಿ ಅವರು ಅಸಾಧಾರಣ ಶೌರ್ಯವನ್ನ ಪ್ರದರ್ಶಿಸಿದ್ರು ಮತ್ತು ದೊಡ್ಡ ಬೆಂಕಿ ಘಟನೆಯಲ್ಲಿ ಅನೇಕ ಜನರನ್ನ ರಕ್ಷಿಸಲು ನಿರ್ಧರಿಸಿದ್ರು. ಕ್ಯಾಪ್ಟನ್ ಅನ್ಶುಮಾನ್ ಸೈನ್ಯಕ್ಕೆ ಪ್ರಯಾಣ ಬೆಳೆಸಿದ್ರು. ಕ್ಯಾಪ್ಟನ್ ಅನ್ಶುಮಾನ್ ಸಿಂಗ್ ಉತ್ತರ ಪ್ರದೇಶದ ಡಿಯೋರಿಯಾ ಜಿಲ್ಲೆಯ ಬರ್ದಿಹಾ ದಲ್ಬತ್ ಗ್ರಾಮದವರು. 1997 ಜನಿಸಿದ ಅವರು ಮಿಲಿಟರಿಯೊಂದಿಗೆ ಆಳವಾಗಿ ಸಂಪರ್ಕ ಹೊಂದಿದ ಕುಟುಂಬದಲ್ಲಿ ಮೂವರು ಒಡಹುಟ್ಟಿದವರಲ್ಲಿ ಕಿರಿಯರಾಗಿದ್ದರು. ಅವರ ತಂದೆ ಜುಬೇದಾರ್ ರವಿ ಪ್ರತಾಪ್ ಸಿಂಗ್ ಅವರು ಸೈನ್ಯದ ಅನುಭವಿಯಾಗಿದ್ದರು. ಇನ್ನು ಕ್ಯಾಪ್ಟನ್ ಸಿಂಗ್ ಅವರ ವೀರತ್ವದ ಪ್ರಯಾಣವು ಮಿಲಿಟರಿ ಶಾಲೆಯ ಚೇಲ್ನಲ್ಲಿ ಪ್ರಾರಂಭವಾಗಿತ್ತು. ಇನ್ನು ಹಿಮಾಚಲ ಪ್ರದೇಶ, ಅಲ್ಲಿ ಸಶಸ್ತ್ರ ಪಡೆಗಳ ಬಗ್ಗೆ ಅವರ ಉತ್ಸಾಹವನ್ನ ಗುರುತಿಸಲಾಗಿತ್ತು. ಅವರು ಪುಣೆಯ ಪ್ರತಿಷ್ಠಿತ ಆರ್ಮ್ಡ್ ಫೋರ್ಸಸ್ ಮೆಡಿಕಲ್ ಕಾಲೇಜ್ನಲ್ಲಿ ತಮ್ಮ ವೈದ್ಯಕೀಯ ಪದವಿಯನ್ನ ಪಡೆದುಕೊಂಡಿದ್ರು. ಅಸಾಧಾರಣ ಶೈಕ್ಷಣಿಕ ಸಾಮರ್ಥ್ಯವನ್ನ ಪ್ರದರ್ಶಿಸಿದ್ರು. ಇದಾದ ಬಳಿಕ ಅವರು ಸೈನ್ಯವನ್ನ ಸೇರಿಕೊಂಡಿದ್ರು. ಶಾಂತಿಕಾಲ ಮತ್ತು ಯುದ್ಧದಲ್ಲಿ ಸೈನಿಕರಿಗೆ ವೈದ್ಯಕೀಯ ಆರೈಕೆಯನ್ನ ಒದಗಿಸಲು ಅವರು ತಮ್ಮ ಪ್ರಾಣವನ್ನ ಸಮರ್ಪಿಸಿದ್ರು.